रीति इदे आउटलुक सिंपल आगि कुर्ता ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಒಂದು ಪಟ ಆಮೇಲೆ ಇದು ಆಂಕಲ್ ಅಂತಿಂದು ಲಗೇಜ್ ನಿಮ್ಮ ಸೆಕೆಂಡ್ ಡೇ ಶ್ರಾವಣ ಶನಿವಾರದ ಪೂಜೆ ಎರಡನೇ ಶ್ರಾವಣ ಶನಿವಾರ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಕಿತಾಸ್ ಕಿಚನ್ ಇವತ್ತಿನ ವ್ಲಾಗ್ ನ ಶುರು ಮಾಡೋಕ್ಕೆ ಮುಂಚೆ ಯಾರಿನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ಎಲ್ಲಾ ವಿಡಿಯೋಸ್ ನ್ನು ನೋಡಬಹುದು ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನ ನಾನು ಫಸ್ಟ್ ಮಧ್ಯಾಹ್ನ ಸಾಂಬಾರ್ ನ ರೆಡಿ ಮಾಡ್ತಾ ಇದೀನಿ ಹಸಿ ಅವರೇಕಾಯಿ ಸಾಂಬಾರ್ ಮಾಡ್ತಾ ಇದೀನಿ ಸಿಂಪಲ್ ಆಗಿ ಮಾಡಬಹುದು ಅದನ್ನ ಶೇರ್ ಮಾಡ್ತಾ ಇದೀನಿ ಫಸ್ಟ್ ಗೆ ನಾನು ನೋಡಿ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಎಷ್ಟು ಅಂತಂದ್ರೆ ಒಂದು ಅರ್ಧ ಓಳಲ್ಲಿ ಅರ್ಧ ಅಂತ ಅನ್ಕೊಳ್ಳಿ ಅಷ್ಟು ಕಾಯಿ ತುರಿ ಮತ್ತೆ ಅಶಿಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಇದಿಷ್ಟನ್ನು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಲಿಕ್ಕೆ ಅದು ಮತ್ತೆ ಈ ಕಡೆ ಒಂದು ಈರುಳ್ಳಿನ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಕರಿಬೇವಿನ ಸೊಪ್ಪು ಮತ್ತೆ ಮಾಮೂಲಿ ತರಕಾರಿ ಹಸಿ ಅವರೇಕಾಯಿ ಮತ್ತೆ ಒಂದು ಆಲೂಗೆಡ್ಡೆ ಒಂದು ಸ್ವಲ್ಪ ಬೀನ್ಸ್ ನೀವು ತರಕಾರಿ ಏನು ಹಾಕ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ರುಬ್ಲಿಕ್ಕೆ ಮೂರು ಟೊಮೊಟೊನಲ್ಲಿ ಎರಡು ಟೊಮೊಟೊ ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ ಇನ್ನೊಂದು ಟೊಮೊಟೊನ ಒಗ್ಗರಣೆಗೆ ಹಾಕ್ತೀನಿ ಇವಾಗ ನಾವು ನಾರ್ಮಲ್ ಮನೆಯಲ್ಲಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಹುಳಿ ಸಾಂಬಾರ್ ಅಂದರೆ ಸಾಂಬಾರ್ ಪೌಡರ್ ಅದನ್ನು ಇದಕ್ಕೆ ಮಿಕ್ಸಿ ಜಾರ್ಗೆ ಏನು ರುಬ್ಲಿಕ್ಕೆ ಮಸಾಲೆಗೆ ಹಾಕ್ತಾ ಇದ್ದೀನಿ ಒಟ್ಟಿಗೆ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಚಕ್ಕೆ ಲವಂಗ ಎಲ್ಲ ಏನು ಹಾಕಿಲ್ಲ ಇದಕ್ಕೆ ಚಕ್ಕೆ ಲವಂಗ ಬೇಕಂದ್ರೆ ನೀವು ಹಾಕೋಬಹುದು ನಾವು ಇದು ಒಂದೊಂದ್ಸರಿ ಹಾಕ್ತೀನಿ ಒಂದೊಂದ್ಸರಿ ಹಾಕಲ್ಲ ಯಾಕೆಂದ್ರೆ ಸಾಂಬಾರ್ ಪೌಡರ್ಗೆ ನಾವು ಚಕ್ಕೆ ಲವಂಗ ಹಾಕಿ ಪುಡಿ ಮಾಡಿಸಿರ್ತೀವಲ್ವಾ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕಿಲ್ಲ ಇವತ್ತು ಹಾಕಿಲ್ಲ ಇವಾಗ ನಾನು ಕುಕ್ಕರ್ನಲ್ಲಿ ಸಾಸಿವೆ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಇನ್ನೊಂದು ಈರುಳ್ಳಿನ ಇದಕ್ಕೆ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪಿನ ಜೊತೆಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹುರಿತಿದ್ದಾಗೇನೆ ಈ ತರಕಾರಿ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆ ಮತ್ತು ಬೀನ್ಸು ಹಸಿ ಅವರೇಕಾಯಿ ಇದಿಷ್ಟು ಹಾಕ್ಬಿಟ್ಟು ಅದ್ರ ಜೊತೆಗೆ ಉರಿತೀನಿ ಇದ್ರ ಜೊತೆಗೆ ಬಿಳಿ ಬದನೆಕಾಯಿ ಬರುತ್ತಲ್ಲ ಬಿಳಿ ಬದನೆಕಾಯಿ ಅಂದರೆ ವಾಂಗಿಬಾತ್ ಮಾಡ್ತೀವಲ್ಲ ಬದನೆಕಾಯಿ ಅದು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಅಂದರೆ ಇದನ್ನ ಹೇಗೆ ಅಂತಂದರೆ ಇವಾಗಲೇ ಹಾಕ್ಬಾರ್ದು ಅದನ್ನು ಲಾಸ್ಟಿಗೆ ಹಾಕಬೇಕು ಅದನ್ನು ಅದು ಇನ್ನೊಂದ್ಸರಿ ಯಾವಾಗಲಾದರೂ ನಾನು ಶೇರ್ ಮಾಡ್ತೀನಿ ಸೊ ಬದನೆಕಾಯಿ ತಂದಾಗ ಅದನ್ನು ಮಾಡಿದಾಗ ಸೊ ಇವಾಗ ಟೊಮೊಟೊ ಒಂದು ಟೊಮೊಟೊ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದ ನಾನು ಒಗ್ಗರಣೆಗೆ ಹಾಕಿ ಹಾಗೆ ಹುರಿತಾ ಇದ್ದೀನಿ ಎಣ್ಣೆ ಜೊತೆನಲ್ಲೇ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕಿ ಮತ್ತು ಹಾಗೇ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಏನಂತ ಹೇಳಿದ್ರೆ ಹಸಿ ಅವರೇಕಾಯಿ ಸಾಂಬಾರ್ಗೆ ಒಣ ಅವರೇಕಾಳಾಗಲಿ ಇಲ್ಲ ಹಸಿ ಅವರೇಕಾಳಾಗಲಿ ಯಾವುದಾದ್ರೂ ಆಗಲಿ ಸ್ವಲ್ಪ ಹುಳಿ ಮುಂದಾಗಿರಬೇಕು ಆದ್ದರಿಂದ ಈ ಟೊಮೊಟೊ ಇವಾಗ ನಾನು ಬಾದಾಮಿ ಟೊಮೊಟೊ ಹಾಕಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಹುಣಸೆ ರಸನ ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ಆ ಹುಣಸೆ ರಸನ ನಾನು ಇವಾಗ ಒಂದು ಎರಡು ಸ್ಪೂನ್ ಅಂತ ಅಂದ್ಕೊಳ್ಳಿ ಎರಡು ಸ್ಪೂನ್ ಅಷ್ಟು ಇವಾಗ ಹುಣಸೆ ರಸನ ಹಾಕಿ ಹಾಗೆ ಹುರಿತಾ ಇದ್ದೀನಿ ಇದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಅಂದರೆ ಇದರಲ್ಲಿ ನಾವು ಟೊಮೊಟೊ ಹಾಕಿ ಮಾಡೋದು ಮತ್ತೆ ಈ ಥರ ಹುಣಸೆ ಹುಳಿ ಹಾಕಿ ಮಾಡೋದಕ್ಕೂ ಸ್ವಲ್ಪ ಚೇಂಜಸ್ ಕೊಡುತ್ತೆ ಸಾಂಬಾರ್ ಸೊ ಚೆನ್ನಾಗಿರುತ್ತೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನೆಲ್ಲನೂ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸೊ ಒಂದು ಸ್ವಲ್ಪ ಹಾಗೆ ಅದನ್ನು ಎಣ್ಣೆನಲ್ಲಿ ಹಾಗೆ ಹುರಿದು ಆಮೇಲೆ ಇದು ಯಾವ ಕನ್ಸಿಸ್ಟೆನ್ಸಿ ನೀರು ಬೇಕು ಅದನ್ನು ನೋಡಿ ನಾನು ನೀರು ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ಎರಡರಿಂದ ಮೂರು ವಿಷಲ್ ಹೊಡ್ಸಿದ್ರೆ ಸಾಕು ತುಂಬ ವ್ಯೂವರ್ಸ್ ಕೇಳ್ತಾ ಇದ್ರಿ ಯಾಕೆ ನೀವು ಡೈಲಿ ಏನೇನು ಸಾಂಬಾರು ಮಾಡ್ತೀರಾ ತೋರಿಸಿ ನಮಗೆ ಯೂಸ್ ಆಗುತ್ತೆ ಅಂದರೆ ಇವಾಗ ಕಲಿತಾ ಇರೋರು ಹೆಣ್ಮಕ್ಳಿಗೆ ಈಸಿ ಆಗುತ್ತೆ ನೀವು ಯಾವ್ಯಾವ ಥರ ನಿಮ್ಮ ಮನೆಗಳಲ್ಲಿ ಡೈಲಿ ಸಾಂಬಾರು ಮಾಡ್ತೀರಾ ತೋರಿಸಿ ಅಂತ ಹೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ನಾನು ಡೈಲಿ ಏನೇನು ಸಾಂಬಾರು ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇರೋದು ನಾನು ಇವಾಗ ನೀರನ್ನ ಮಿಕ್ಸ್ ಮಾಡಿದ್ನಲ್ವ ಈ ಮಿಕ್ಸ್ ಮಾಡಿದಲ್ಲೇ ಸ್ವಲ್ಪ ಸಾಂಬಾರು ಪೌಡರ್ ಕಮ್ಮಿ ಹಾಕಬೇಕು ಮತ್ತು ಹುಣಸೆ ಹುಳಿ ಹಾಕ್ಬಾರ್ದು ಟೊಮೊಟೊ ನಾನು ಮೂರು ಹಾಕಿದ್ದೀನಲ್ಲ ಒಂದೇ ಒಂದು ಟೊಮೊಟೊ ಹಾಕಿನೂ ಕೂಡ ನೀವು ಅಂದರೆ ನೀರು ಹಾಕ್ಬಾರ್ದು ಸ್ವಲ್ಪ ಗ್ರೇವಿ ಥರ ಮಾಡಿದ್ರು ಇದು ಚಪಾತಿಗೆ ದೋಸೆಗೂ ಕೂಡ ಇದು ಚೆನ್ನಾಗಿರುತ್ತೆ ನೀರು ಹಾಕಿದ್ರೆ ಸಾಂಬಾರು ಆಗುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಅದು ಸಾಗು ಥರ ಆಗುತ್ತೆ ಅಷ್ಟೇ ಇದಕ್ಕೆ ವ್ಯತ್ಯಾಸ ಸಾಂಬಾರ್ಗೂ ಮತ್ತು ಗ್ರೇವಿಗೂ ಆದರೆ ಸಾಗುಗೆ ಟೊಮೊಟೊ ಮತ್ತು ಹುಣಸೆ ಹುಳಿ ಹಾಕ್ಬಾರ್ದು ಜಾಸ್ತಿ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಹುಳಿ ಆಗ್ಬಿಡತ್ತೆ ಅಷ್ಟೇ ನೆಕ್ಸ್ಟ್ ನಾನು ಸಾಂಬಾರು ವಿಷಲ್ ಆದಮೇಲೆ ಮುದ್ದೆಗಿಟ್ಟಿದ್ದೀನಿ
ಎಲ್ಲ ಒಂದೊಂದೇ ಬೇಗ 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 ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಫ್ರೆಂಚ್ ಫ್ರೈ ಮಾಡಿಕೊಡು ಅಂತ ನನ್ನ ತಮ್ಮನು ಮತ್ತು ನನ್ನ ಮಗನೂ ಹೇಳ್ತಾ ಇದ್ರು. ಲಾಸ್ಟ್ ಟೈಮ್ ಮೆಟ್ರೋಗೆ ಹೋದಾಗ ಹಸ್ಬೆಂಡ್ ಅಮೂಲ್ ಕಂಪ್ನಿದು ಫ್ರೆಂಚ್ ಫ್ರೈ ತಂದಿದ್ರು. ಸೊ ಲಾಸ್ಟ್ ಇನ್ನೊಂದಿಷ್ಟು ಮಿಕ್ಕಿತ್ತು ಅವ್ರಿಗೆ ಫ್ರಿಡ್ಜಲ್ಲಿ ಅದು ನೋಡ್ತಾ ಇದ್ರೆ ಕಾಣಿಸ್ತಾ ಇದ್ರೆ ಸುಮ್ಮನೆ ಇರಲ್ಲ ತಿನ್ನಬೇಕು ಅಂತ ಅನಿಸ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡಿಕೊಡು ಅಂತ ಹೇಳ್ತಾನೆ ಇದ್ರು. ಸರಿ ಕಣ್ರಪ್ಪ ಇನ್ನೇನು ಅದು ಖಾಲಿ ಮಾಡಿಬಿಟ್ರೆ ಏನು ಕೇಳ್ತೀರಾ ಅಂದ್ಬಿಟ್ಟು ನಾನು ಅದನ್ನು ಮಾಡಿಕೊಟ್ಬಿಡ್ತಾ ಇದ್ದೀನಿ. ಸೊ ಲಾಸ್ಟ್ನೇದಿದು ನಾನು ಅದನ್ನು ತೋರಿಸಿರಲಿಲ್ಲ, ತುಂಬ ಸರಿ ಮಾಡಿದ್ದೆ ಇದನ್ನು, ಆದರೆ ಇದನ್ನು ತೋರಿಸಿರಲಿಲ್ಲ ಯಾವ ವ್ಲಾಗಲ್ಲೂ ಕೂಡ. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಮೂಲ್ದು, ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಬೇಕು ಅಂತಂದರೆ ಅಮೂಲ್ ಪ್ರಾಡಕ್ಟ್ನ ಬೈ ಮಾಡ್ಬೋದು, ಚೆನ್ನಾಗಿದೆ ಫ್ರೆಂಚ್ ಫ್ರೈಸು. ಸೊ ಸ್ವಲ್ಪ ಕಾಸ್ಟ್ಲಿ ಅಂತ ಅಂದ್ಕೊಳ್ತೀನಿ, ನಂಗೆ ಗೊತ್ತಿಲ್ಲ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು, ಯಾಕಂದರೆ ಹಸ್ಬೆಂಡ್ ತಂದಿದ್ದು ಅದರಿಂದ ನನಗೆ ಅಷ್ಟಾಗಿ ಅದ್ರ ಬಗ್ಗೆ ನೋಡಿಲ್ಲ ನಾನು ಅದೆಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೀನಿ. ನಾನು ನನ್ನ ಏನಾದರೂ ಹೊಸ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಹೊಸ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿದ್ರೆ, ನಾನು ಮುದ್ದೆ ಮಾಡೋದು ಈ ರೀತಿಯೇ, ಯಾವಾಗಲೂ ಪ್ಯಾನ್ನಲ್ಲಿ ನೀರಿಟ್ಬಿಟ್ಟು ಈ ರೀತಿ ಮುದ್ದೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಕುದ್ದಾದ್ಮೇಲೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ನಾನು ಮುದ್ದೆ ಮಾಡ್ತೀನಿ. ಯಾಕೆ ಅಂತಂದರೆ ಇವಾಗ ಜಾಯಿಂಟ್ ಪೇನ್ ಇರುತ್ತೆ, ಮಂಡಿನಲ್ಲೆಲ್ಲ ಮಂಡಿ ಪೇಯ್ನ್ ಇರುತ್ತೆ, ಕೆಳಗಡೆ ಕುತ್ಕೊಂಡು ತಿರುಗ್ಲಿಕ್ಕಾಗಲ್ಲ, ತುಂಬ ರಿಸ್ಕು. ವಯಸ್ಸಾದವರು ಕೂಡ ಸ್ವಲ್ಪ ಕೆಳಗಡೆ ಎಲ್ಲ ಕುತ್ಕೊಂಡು ತಿರುವಾಕಾಗಲ್ಲ ಅಂತ ಎಷ್ಟೋ ಜನ ಮುದ್ದೆ ಮಾಡಲ್ಲ ಈ ರೀತಿ. ಆದ್ದರಿಂದ ಅವ್ರಿಗೆಲ್ಲ ಈಸಿ ಆಗುತ್ತೆ ಈ ರೀತಿ ಮುದ್ದೆ ಮಾಡ್ಕೊಳ್ಳಿಕ್ಕೆ. ಸೊ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರ ಒಂದು ಚಿಕ್ಕ ಪ್ಯಾನ್ನಲ್ಲೇ ಇದೇ ರೀತಿ ಮುದ್ದೆ ಮಾಡಿ ಆರಾಮಾಗಿ ನೀವು ತಿನ್ಬೋದು. ಈ ಥರ ಪ್ಯಾನ್ನಲ್ಲಿ 4-5 ಮುದ್ದೆ ಮಾಡ್ಬೋದು. ಮೀಡಿಯಂ ಸೈಜ್ನಲ್ಲಿ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಕೆಲವರು ಅಂತಾರೆ ಗಟ್ಟಿ ಅಂದರೆ ಗಂಟು ಗಂಟು ಆಗ್ಬಿಡುತ್ತೆ ಮುದ್ದೆ, ನಮಗೆ ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಏನಿಲ್ಲ, ಸಿಂಪಲಾಗಿ ಫಸ್ಟ್ ಹಿಟ್ಟಾಕ್ಬಿಟ್ಟು ಬಿಡಬೇಕು ಆಮೇಲೆ ನಿಧಾನಕ್ಕೆ ಈ ರೀತಿ ಒಂದು ಕೋಲ್ನಲ್ಲಿ ಈ ರೀತಿ ಮಾಡ್ತಾ, ನೋಡಿ ನಾನು ಅದು ಮಾಡ್ತಾ ಇದ್ದೀನಿ, ಈ ರೀತಿ ಮಾಡಿ ಮಾಡಿ ಅದನ್ನು ನಿಧಾನಕ್ಕೆ ಈ ರೀತಿ ತಿರುತ್ತಾ ಇರಬೇಕು. ಎಷ್ಟೋ ಜನಕ್ಕೆ ಮುದ್ದೆ ಮಾಡೋಕ್ಕೆ ಬರೋದೇ ಇಲ್ಲ, ನಿಜವಾಗ್ಲೂ ಮುದ್ದೆ ಮಾಡೋಕ್ಕೆ ಬರಲ್ಲ ಎಷ್ಟೋ ಜನ ಹೆಣ್ಮಕ್ಳಿಗೆ. ಇಲ್ಲ ತೆಳು ಮಾಡಿಬಿಡ್ತಾರೆ, ಇಲ್ಲ ಗಟ್ಟಿ ಮಾಡಿಬಿಡ್ತಾರೆ, ಇಲ್ಲಾಂದ್ರೆ ಗಂಜಿ ಥರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲ ಗಂಟಾಗತ್ತೆ ಅಂತ ಹೇಳ್ತಾರೆ. ಅವರಿಗೆ ನಾನು ಇವತ್ತು ಮುದ್ದೆ ಮಾಡೋದು ಹೇಗೆ ಅನ್ನೋದು ಸಿಂಪಲಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ ಆ ರೀತಿ ಇದು ಮಾಡಿದ್ಮೇಲೆ ಈ ರೀತಿ ನಿಧಾನಕ್ಕೆ ತಿರಬೇಕು. ಬೈ ಚಾನ್ಸ್ ಏನೋ ನಿಮಗೆ ಒಂದು ಸ್ವಲ್ಪ ಏನಾದರೂ ತುಂಬ ಗಟ್ಟಿ ಅಂತ ಅನಿಸ್ತಾ ಇದೆಯಾ, ಇವಾಗ ಒಂದು ಸ್ವಲ್ಪ ನೀರು ಹಾಕಿ, ಬಿಸಿನೀರಾದರೂ ಸರಿ ತಣ್ಣೀರಾದರೂ ಸರಿ ಹಾಕ್ಬಿಟ್ಟು ಮತ್ತೆ ಹಾಗೆ ಒಂದು ಸ್ವಲ್ಪ ಹಾಗೆ ಬಿಸಿಗೆ ಅಬೆಯಲ್ಲಿ ಅದು ಬೇಯಬೇಕು, ಮತ್ತು ಚೆನ್ನಾಗಿ ಗಂಟು ಇಲ್ದಂಗೆ ಮುದ್ದೆನೂ ಕೂಡ ಬರುತ್ತೆ, ಚೆನ್ನಾಗೂ ತಿನ್ಬೋದು. ಇವಾಗ ಸಾಂಬಾರು ಕೂಡ ವಿಶಲ್ ತಣ್ಣಗಾದ್ಮೇಲೆ ನಾನು ಇವಾಗ ಮತ್ತೆ ಕುದಿಲಿಕ್ಕೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಸಾಂಬಾರು ಹಾಗೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಎಷ್ಟೋ ಒಂದು ಎರಡು ನಿಮಿಷ ಅಷ್ಟೇ, ಒಂದೂವರೆಯಿಂದ ಎರಡು ನಿಮಿಷ ಅಷ್ಟೇ ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ಫೈನಲಿ ಫ್ರೆಂಚ್ ಫ್ರೈನ ಎಲ್ಲ ಫ್ರೈ ಮಾಡಾದ್ಮೇಲೆ ನಾನು ಒಂದು ಪ್ಲೇಟಿಗೆ ಹಾಕಿ ಸಾಲ್ಟ್ ಹಾಕ್ಬಿಟ್ಟು ಫುಲ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಬೇಕಂತಂದರೆ ಮೆಣಸಿನ್ಕಾಯಿ ಪೌಡರ್ ಕೂಡ ಹಾಕ್ಬೋದು. ಸೊ ಎಲ್ಲ ಏನಂದರೂ ಊಟಕ್ಕೆ ನೆಂಚ್ಕೋತೀನಿ ನಾವು ಫ್ರೆಂಚ್ ಫ್ರೈನ ಅಂತ ಹೇಳಿದ್ರು. ಮತ್ತು ಹುಡುಗರೆಲ್ಲ ನಾನೇನು ಇದನ್ನು ತಿಂದಿಲ್ಲ, ಸೊ ರಿಷಿ ರಕ್ಷಿತೆಲ್ಲ ಸಾಸ್ ಟೊಮೊಟೊ ಸಾಸ್ ಜೊತೆಗೆ ತಿಂದರು. ಮತ್ತು ಮುದ್ದೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಆ್ಯಂಡ್ ಸಾಂಬಾರು ಕೂಡ ರೆಡಿಯಾಗಿದೆ. ಇದೆಲ್ಲ ಮಾಡಿಬಿಟ್ಟು ಎಲ್ಲ ಊಟ ಎಲ್ಲ ಮಾಡಿ ಆಮೇಲೆ ನಾನು ಸಂಜೆಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು, ಸೊ ಪೂಜೆ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಪೂಜೆ ಮಾಡಿಬಿಡೋಣ ಅಂತ ಶನಿವಾರ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು. ಸೊ ಎಲ್ಲ ಕೆಲಸ ಬೆಳಗ್ಗೆಯಿಂದ ಮಾಡಿ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಲೇಟ್ ಆಯಿತು ಇವತ್ತೆಲ್ಲ ಕೆಲಸ ಮಾಡೋದು. ಸೊ ಇವತ್ತು ತುಂಬ ಲಾಂಗ್ ವ್ಲಾಗು ಕೂಡ ಅಲ್ಲ, ಶಾರ್ಟ್ ವ್ಲಾಗ್ ಇವತ್ತು. ಪೂಜೆ ಎಲ್ಲ ಆಯ್ತು, ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದೀವಿ. ಎಲ್ಲರೂ ಹೊರಡ್ತಾ ಇದೀವಿ, ನಾನು ಹಸ್ಬೆಂಡು ರಿಷಿ ಎಲ್ಲರೂ ಹೊರಡ್ತಾ ಇದೀವಿ, ರಕ್ಷಿತ್ ಎಲ್ಲರೂ ಕೂಡ. ಸೊ ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸೊ ಬನ್ನಿ ಹೋಗೋಣ. ಈ ಕುರ್ತಾ ಬಂದು ನಾನು ಊರಲ್ಲಿ ತೊಗೊಂಡಿದ್ದು. ನಮ್ಮ ಆಂಟಿ ಇದನ್ನ ಯಾವ ಕಲರ್ ಚೀನಿ, ಎಲ್ಲೋನ ಆರೆಂಜ್ ಕಲರು, ಸ್ವಲ್ಪ ಎಲ್ಲೋ ಮತ್ತು ಆರೆಂಜ್ ಮಿಕ್ಸ್ ಬರುತ್ತೆ, ಅದನ್ನು ತೊಗೊಂಡ್ರು. ನಾನು ಇದನ್ನು ತೊಗೊಂಡೆ, ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಡೈಲಿವರೆಗೆ ಅಂದ. ಮತ್ತು ನಾನು ಟೆಂಪಲ್ ಎಲ್ಲ ಹೋಗಲಿಕ್ಕೆ ಚೆನ್ನಾಗಿದೆ, ಸೊ ಇಷ್ಟ ಆಯ್ತು ನನಗೆ. ಸರಿ ತೋರಿಸ್ತೀನಿ, ಇಟ್ಕೊಳ್ರಿ ಹಿಂಗೆ ಇಲ್ಲೊಂದು ಸರಿ ಯಾರಾದರೂ. ಚಟ್ಟ ಮಾಡಬೇಡ. ಓ ಕರೋನಾದಿಂದ ಬಚಾವ್ ಆಗಲು ಸ್ಯಾನಿಟೈಸರ್ ಯೂಸ್ ಮಾಡಿ. ಸಾಕು, ಈ ರೀತಿ ಇದೆ ಹೋಟ್ಲಗೂ. ಸಿಂಪಲ್ ಆಗಿ ಕುರ್ತಾ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಒಂದು ಪಟ್ಟ, ಆಮೇಲೆ
ಇದು ಆಂಕಲ್ಲೇ ಆಂಕಲ್ಲೇ ತಿಂದು ಲಗೇಜು. ಓಕೆ ಇಷ್ಟೇ, ಚೆನ್ನಾಗಿದೆ. ಬನ್ನಿ ಟೆಂಪಲ್ಗೆ ಹೋಗೋಣ. ಪೂಜೆ ಮಾಡಿದ್ದು ನೋಡ್ರಿ ಅನ್ಕೊತೀನಿ. ಸೊ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ಪೂಜೆ ಹೇಗೆ ಮಾಡಿದ್ವಿ. ಶ್ರಾವಣ ಶನಿವಾರ ಸೆಕೆಂಡ್ನೇ ಶ್ರಾವಣ ಶನಿವಾರದ ಪೂಜೆ, ಎರಡನೇ ಶ್ರಾವಣ ಶನಿವಾರ. ಫ್ರೆಂಡ್ಸ್, ಹಸ್ಬೆಂಡ್ ಬೆಳಗ್ಗೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ಬಿಟ್ಟು ಬಂದಿದ್ರು ದೇವಸ್ಥಾನಕ್ಕೆ. ನಾವು ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ ಮತ್ತೆ ಅವ್ರ ಆಫೀಸಿಂದ ಬಂದಮೇಲೆ ಸರಿ ನಡೀರಿ ಎರಡು ಗಾಡಿನಲ್ಲೂ ಹೋಗಿ ಬರೋಣ, ನೀವೊಂದು ಗಾಡಿನಲ್ಲಿ, ನಾನು ರಕ್ಷಿತ್ ಒಂದು ಗಾಡಿನಲ್ಲಿ, ಮತ್ತು ನೀವು ರಿಷಿ ಒಂದು ಗಾಡಿನಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಟೆಂಪಲ್ಗೆ ಒಂದೇ ಅಲ್ಲ, ಬೇರೆ ಇನ್ನೂ ಒಂದು ಕಡೆ ಹೋಗೋ ಆಗಿತ್ತು, ಆದ್ದರಿಂದ ಅಲ್ಲೂ ಕೆಲಸ ಮುಗಿಸ್ಕೊಂಡಾಗತ್ತೆ ಮತ್ತು ಟೆಂಪಲ್ಗೂ ಹೋಗೋಂಗಾಗತ್ತೆ ಅಂತ ಹೊರಟ್ವಿ. ನಾವು ಹೋಗೋ ಟೈಮಿಗೆ ಇನ್ನೂ ಟೆಂಪಲ್ ಓಪನ್ ಇರಲಿಲ್ಲ, ದೇವಸ್ಥಾನದ ಬಾಗಿಲು ಓಪನ್ ಇರಲಿಲ್ಲ. ಆದ್ದರಿಂದ ನಾವು ಇನ್ನೊಂದು ಕೆಲಸ ಇತ್ತು, ಅಲ್ಲೋಗಿ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಬಂದ್ವಿ. ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಆದರೆ ನಿನ್ನೆ ವ್ಲಾಗಲ್ಲಿ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಏನಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಬಿಗ್ ಬಜಾರ್ಗೆ ಹೋಗಿ ಬಂದಮೇಲೆ ನಾನು ಏನೇನು ಬಟ್ಟೆ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡಿದ್ದೆ. ಎಲ್ಲರೂ ಕೇಳಿದ್ರಿ ನಿಮ್ಮ ತಮ್ಮಗೆ ಏನು ತಕ್ಕೊಟ್ಟಿಲ್ಲ ಯಾಕೆ, ಅಂದರೆ ನೀವು ಮಾತಿಗೆ ಮಾತ್ರ ಚಿನ್ನಿ ಚಿನ್ನಿ ಅಂತ ಅನ್ನೋದ, ಬೂಟಾಟ್ಕೆಗೆ ಮಾತ್ರ ಚಿನ್ನಿ ಚಿನ್ನಿ ಅಂತ ಅನ್ನೋದ, ಪ್ರೀತಿ ಇಲ್ವಾ ಅವ್ನಿಗೆ ಬಟ್ಟೆ ತಕ್ಕೊಡಲ್ವಾ ಬರೀ ಬೂಟಾಟ್ಕೆಗೆ ಮಾತ್ರನಂತ. ತಪ್ಪು ತಿಳ್ಕೊಬೇಡಿ ಆ ಥರ ಎಲ್ಲಾನು, ಪ್ರೀತಿ ಬಟ್ಟೆ ತಕ್ಕೊಟ್ರೆ ಮಾತ್ರ ಅಂತ ಅಲ್ಲ. ಆದರೆ ನಾನು ಬಟ್ಟೆ ತಕ್ಕೊಟ್ಟಿದ್ದೀನಿ, ಲಾಸ್ಟ್ ವೀಕ್ ಹಬ್ಬ ಇತ್ತು ಅವಾಗಲೂ ಕೂಡ ತಕ್ಕೊಟ್ಟಿದ್ದೀನಿ, ಅದನ್ನೆಲ್ಲ ಕೆಲವೊಂದು ತೋರಿಸ್ಕೊಳಕ್ಕಾಗಲ್ಲ. ಮತ್ತು ಅವನು ಹೇಳ್ದ, ಅಕ್ಕ ನೀನು ಏನೇ ತಕ್ಕೊಟ್ರು ಅದನ್ನೆಲ್ಲ ತೋರಿಸ್ಬೇಡ ಅಂತ ಹೇಳ್ದ. ಆದ್ದರಿಂದ ಅವನಿಗೆ ನನ್ನ ಹಸ್ಬೆಂಡ್ಗೂ ಕೂಡ ತಂದಿದ್ದೆ, ಆದರೆ ಹಸ್ಬೆಂಡಿಗೆ ತಂದಿದ್ದು ಮತ್ತು ರಿಷಿಗೆ ತಂದಿದ್ದು ಇಬ್ರಿಗೂ ತೋರಿಸ್ಲಿಲ್ಲ. ರಕ್ಷಿತಿಗೆ ತಂದಿದ್ದು ಮತ್ತು ನನಗೆ ತಂದಿದ್ದು ಇಬ್ರಿಗೆ ಮಾತ್ರ ತೋರಿಸಿದ್ದು. ನಾನು ತುಂಬ ಜನ ಕಮೆಂಟ್ ಮಾಡಿದ್ರಿ ಆ ರೀತಿ ರಿಷಿಗೆ ಕೊಡಿಸಿಲ್ವಾ ಅಂತ, ಆದಷ್ಟು ನಾನು ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೆಲವರು ಒಂಥರ ಮನಸ್ಸಿಗೆ ನೋವಾಗೋ ಥರ ಕಮೆಂಟ್ಗಳಿದ್ವು, ಖಂಡಿತ ನನಗೂ ಏನು ಬೇಜಾರಿಲ್ಲ. ನಿಮಗೆ ಅನಿಸಿದ್ದನ್ನು ನೀವು ಹೇಳಿದ್ದೀರಾ, ಓಕೆ ಪರವಾಗಿಲ್ಲ. ನಾನು ಆದಷ್ಟು ಅವ್ರಿಗೂ ರಿಪ್ಲೈ ಮಾಡಿದ್ದೀನಿ, ನಾನು ನೋಡಿದ ಕಮೆಂಟ್ಸ್ಗಳನ್ನ. ಸೊ ನಾನು ಅವನನ್ನು ನನ್ನ ಮಗಂಗಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಯಾಕೆಂತಂದರೆ ರಕ್ಷಿತ್ಕಿನ್ನ ಮುಂಚೆ ಬಂದಿದ್ದು ರಿಷಿ ಆ್ಯಂಡ್ ಇನ್ನೊಬ್ಬನ ತಮ್ಮ ಭುವನ್, ಅವರು ನನಗೆ ಮಕ್ಕಳು ದೊಡ್ಡ ಮಕ್ಕಳು ಇದ್ದಂಗೆ, ಆಮೇಲೆ ರಕ್ಷಿತ್ ಬಂದಿರೋದು. ಸೊ ಎಷ್ಟೋ ಸರಿ ರಕ್ಷಿತ್ ಜಲಾಸ್ ಆಗ್ತಾನೆ ತುಂಬ, ಯಾ ಏನಂತ ಹೇಳಿದ್ರೆ ನೀನು ಜಾಸ್ತಿ ಅವ್ರನ್ನೇ ಪ್ರೀತಿ ಮಾಡ್ತೀಯ ಅಮ್ಮ ನನಗಿನ್ನ ಅಂತ ಹೇಳ್ಬಿಟ್ಟು ಎಷ್ಟೋ ಸರಿ ಅವನು ಅಂತಾನೇ ಇರ್ತಾನೆ. ಯಾಕೆಂದರೆ ಅವನು ಫಸ್ಟ್ ಬಂದಿದ್ದಲ್ವಾ ಅಂತಲೂ ಕೂಡ ಎಷ್ಟೋ ಸರಿ ಹೇಳ್ತಾ ಇರ್ತೀನಿ ಅವನಿಗೆ. ಸೊ ರಿಷಿ ಆ್ಯಂಡ್ ಭುವನ್ ನನಗೆ ತುಂಬ ಇಷ್ಟ ನನ್ನ ಮಗನಿಗಿನ್ನ. ಇವಾಗ ಮಗನ್ನು ಬಿಡೋಕ್ಕಾಗಲ್ಲ, ಅದರಿಂದ ಮೂರು ಜನನೂ ಒಂದೇ ಸಮನಾಗಿ ನಾನು ನೋಡೋದು. ನಾನು ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ, ನಾನು ಮೂರು ಜನನ್ನು, ಅವರು ಇಬ್ಬರು ನನ್ನ ತಮ್ಮಂದಿರು ಅಂತ ನೋಡಲ್ಲ, ಮೂರು ಜನನೂ ನನ್ನ ಮಕ್ಕಳು ಅಂತಲೇ ನಾನು ನೋಡ್ಕೊತಾ ಇರೋದು. ಆ್ಯಂಡ್ ನಮ್ಮ ಆಂಟಿನೂ ಕೂಡ ಅಷ್ಟೇ, ಇವ್ರು ನನ್ನ ಮೊಮ್ಮಗ ಅನ್ನೋ ಥರ ನೋಡಲ್ಲ, ನನ್ನ ಮಕ್ಕಳು ಅನ್ನೋ ಥರನೇ ಮೂರು ಜನನೂ ನೋಡೋದು. ನಮ್ಮ ಫ್ಯಾಮಿಲಿನಲ್ಲಿ ಈ ರೀತಿ ಇದ್ದೀವಿ. ಸೊ ನಿಮಗೆ ಇದನ್ನು ಕ್ಲಾರಿಫೈ ಮಾಡಬೇಕಾಗಿತ್ತು, ಸೊ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆ ನಾನು ಹೋಗ್ತಾ ಇದ್ದಿದ್ದು ರೋಡಲ್ಲಿ ಈ ರೀತಿ ಗ್ರೀನ್ರಿ ಹೇಗಿದೆ ಬೆಂಗಳೂರಿನಲ್ಲಿ ಇವಾಗ, ಯಾವ ರೀತಿ ಹಚ್ಚ ಹಸಿರು ಕಾಣಿಸ್ತಾ ಇದೆ, ಮಳೆ ಇತ್ತು ಆ್ಯಕ್ಚುಲಿ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳ್ಬಿಟ್ಟು, ಗ್ರೀನ್ ಸಿಟಿ ಅಲ್ವಾ ನಮ್ಮದು ಬ್ಯಾಂಗ್ಳೂರು. ಸೊ ಅದಕ್ಕೋಸ್ಕರ ಇದನ್ನು ಹಾಗೆ ಶೇರ್ ಮಾಡ್ತಾ ಇರೋದು ನಾನು ಹೋಗಿದ್ದು. ಸೊ ನಿಮಗೆ ಇವತ್ತಿನ ಸಿಂಪಲ್ ವ್ಲಾಗ್, ತುಂಬ ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಮತ್ತು ಒಂದು ಒಳ್ಳೆ ರೆಸಿಪೀಸ್ ಜೊತೆಗೆ ಸಿಗ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.